ಕಾಣಲಿಕ್ಕೆ ನೋಡಿ, ನೀರುಳ್ಳಿ ಬಜ್ಜಿ ಹಾಗೆ ಇಲ್ವಾ? ಫ್ರೆಂಡ್ಸ್, ಇದೀಗ ಹಲಸಿನಕಾಯಿ ಆಗಲಿಕ್ಕೆ ಶುರುವಾಗಿದೆ. ಗುಜ್ಜಿ ಆಗಲಿಕ್ಕೆ ಆಗುವಾಗ ಶುರುವಾಯಿತು. ನಾವು ಅದರಿಂದ ಹಿಡಿದು ಪಲ್ಯದಿಂದ ಹಿಡಿದು ಶುರು ಮಾಡಿ ಅದರಲ್ಲಿ ಮಾಡೋದು ಐಟಮ್ ಇಲ್ಲ, ಎಲ್ಲ ಐಟಮ್ ಕೂಡ ಮಾಡ್ತೇವೆ. ಹಾಗೆ ಇವತ್ತು ಗುಜ್ಜೆಯನ್ನು ಕೊಯ್ದು ಅದನ್ನು ಉಪಯೋಗಿಸಿಕೊಂಡು ಒಂದು ಗುಜ್ಜೆ ಬಜೆ ಅಂತೇಳಿ, ಹೆಚ್ಚಿನವರು ಯಾರು ಇದುವರೆಗೆ ಟ್ರೈ ಮಾಡಿರಲಿಕ್ಕಿಲ್ಲ ಅಂತೇಳಿ ಅನಿಸ್ತದೆ. ಆದರೆ ಒಂದು ಸ್ಪೆಷಲ್ ಆಗಿರುವಂಥ ಐಟಮ್, ಅದನ್ನು ಇವತ್ತು ಮಾಡಲಿಕ್ಕಿದ್ದೇವೆ. ಹೇಗೆ ಮಾಡೋದು ಅಂತೇಳಿ ನೋಡುವ. ಬನ್ನಿ ಫಸ್ಟಿಗೆ ಇದನ್ನು ಈಗ ಕೊಯ್ಯುವ. ಹದ ಸೈಜಿನ ಕುಜುವೆ ಇದು, ಭಾರಿ ಫಸ್ಟ್. ಇದರಲ್ಲಿ ಈಗ ಸಣ್ಣ ಕಣ್ಣು ಒಡೆದುಂಟಲ್ಲ ಆ ಬೇಳೆ, ಇದು ಸರಿಯಾಗಿರ್ತದೆ, ಅದೇ ಕರೆಕ್ಟ್ ಹದ. ಇದನ್ನು ಮತ್ತೆ ಕೊಚ್ಚುವ ಸ್ಟೈಲೆಲ್ಲ ಬೇರೆ ಆಯಿತಾ, ಇದಕ್ಕೊಂದು ಸಳಕ್ಕೆ ಎಲ್ಲ ಮಾಡಿ ಬರುವ. ಸಳಕ್ಕೆಯನ್ನು ಹೀಗೆ ಕಲ್ಲಿನಲ್ಲಿ ಅದು ಗಟ್ಟಿಗೆ ಹಿಡಿಲಿಕ್ಕೆ ಸಿಗಬೇಕು. ಇದನ್ನು ಈಗ ಹಿಡಿಯೋದು ನೋಡಿ. ನಮ್ಮಲ್ಲಿ ಕಾರ್ಯಕ್ರಮ ಉಂಟು ಅಂತೇಳಿ ಆದರೆ ಕೆಲವು ಸಲ ಗುಜ್ಜೆ ಪಲ್ಯ ಮಾಡುವ ಕ್ರಮ ಉಂಟು, ಬೇರೆ ಬೇರೆ ಕ್ರಮದಲ್ಲಿ ಮಾಡೋದುಂಟು. ಆದರೆ ಹೀಗೆ ಕುಟ್ಟಿ ಹಾಕಿ ಇದನ್ನು ಕೊಚ್ಚಿಯೊಂದು ಮಾಡುವ ಕ್ರಮ ಉಂಟು. ಹೀಗೆ ಕುಟ್ಟಿ ಹಾಕೋದು ನೋಡಿ, ಇದನ್ನು ತೆಗೆದು ಮತ್ತೆ ಅದರ ಸಿಪ್ಪೆ ಎಲ್ಲ ಇಲ್ಲಿಗೆ ಹೀಗೆ ತೆಗೆಯುವುದು, ಇಲ್ಲಿಗೆ ಕೊಚ್ಚುವುದು, ಹಾಗೆ ಇವತ್ತೀಗ ಹಾಗೆ ಮಾಡೋದು ನಾವು. ಅಡಿಕೆ ಒಂದು ಹಾಳೆ ಹೀಗಿರೋದು ಇದ್ರಂಟಲ್ಲ, ಅದರಲ್ಲಿ ಸಿಪ್ಪೆ ಎಲ್ಲ ತೆಗೆದು ಹೀಗೆ ಸುಲಭ ಆಗ್ತದೆ. ನಿನ್ನೆ ಇದನ್ನು ಕೊಚ್ಚಿಕೊಂಡ್ರೆ ಆಯಿತು. ಹೀಗೆ ಹೀಗಿರೋದು ತಜಪ್ಲಿಕ್ಕೆ ಅಂತಲೇ ಒಂದು ಕತ್ತಿ ಇರ್ತದೆ, ಆ ಕತ್ತಿಯಲ್ಲಿ ಹೇಗೆ ತಜಪಿಗೆ ಕೊಂಡು ಹೋಗೋದು, ಚಿಕ್ಕ ಚಿಕ್ಕ ತುಂಡಾಗಿ ಹೀಗೆ ಬೀಳ್ತದೆ ಅದು ನೋಡಿ. ಹಳೆಯ ಒಂದು ಸಿಸ್ಟಮ್ ನೋಡಿ, ಇದು ಎಂತ ಒಳ್ಳೆಯದಲ್ಲ ನೋಡಿ. ಈಗ ಕೈಗೆ ಎಲ್ಲ ಮೇಣ ಆಗುವ ಸಂಗತಿ ಇಲ್ಲ. ಒಂದು ಸಳಕೆಯನ್ನು ಗೂಂಜಿಗೆ ಕೂತಿದ್ರೆ ಇದನ್ನು ಹಿಡ್ಕೊಂಡು ಹೀಗೆ ಕೊಚ್ಚಿಕೊಂಡು ಹೋಗು, ಸಣ್ಣ ಕೊಚ್ಚಲು ಕೂಡ ಬೀಳ್ತದೆ. ಮತ್ತು ಕತ್ತಿ ಕೂಡ ಒಳ್ಳೆ ಶಾರ್ಪ್ ಇದ್ದರೂ ಕೂಡ ಸ್ವಲ್ಪ ಮೇಣ ಹಿಡಿದು ಕೂಡಲೇ ಅದು ಗಜ ಗಜ ಆಗಲಿಕ್ಕೆ ಶುರು ಆಗ್ತದೆ. ಮಾತ್ರ ಇಲ್ಲಿ ಗಮನಿಸಬೇಕಂದ ಎಂತ ಅಂತ ಹೇಳಿದರೆ, ಗೂಂಜಿಗೆ ನಾವು ಇದನ್ನು ಕತ್ತಿಯನ್ನು ಹೀಗೆ ಪೆಟ್ಟು ಹಾಕಿದರೆ ಈ ಸಳಕ್ಕೆ ಲೂಸಾದಿತ್ತು, ಲೂಸಾದರೆ ಮತ್ತೆ ನಿಲ್ಲಿಕ್ಕಿಲ್ಲ. ಹಾಗೆ ಅದಕ್ಕೋಸ್ಕರ ಹೀಗೆ ಜಾಗ್ರತೆಯಲ್ಲಿ ಹೀಗೆ ಕೊಚ್ಚಿಕೊಂಡು ಹೋದ್ರೆ ಆಯಿತು. ಬೇಕಾದಷ್ಟು ಗುಜ್ಜೆ ಕೊಚ್ಚೆ ಆಯಿತು. ಇನ್ನೀಗ ಇದನ್ನು ನೀರಿಗೆ ಹಾಕಿಕೊಳ್ತೇನೆ, ಒಮ್ಮೆ ಅದರಲ್ಲಿರುವ ದೊಡ್ಡ ದೊಡ್ಡ ಮೇಣ ಎಲ್ಲ ಹೋಗಿ. ಸ್ವಲ್ಪ ಎಣ್ಣೆ ತೊಳೆದುಕೊಳ್ಳುವ. ಸರಿ, ತೊಳೆದು ಇದರಲ್ಲಿ ಸೋಸಿಕೊಳ್ಳುದು ಈ ಕಣ್ಣಿನಲ್ಲಿ. ಗುಜ್ಜೆ ಬಜೆಗೆ ಸ್ವಲ್ಪ ಕೊತ್ತಂಬರಿ, ಜೀರಿಗೆ ಮತ್ತು ಕೆಂಪು ಮೆಣಸು ಇದನ್ನಿಷ್ಟನ್ನು ಸ್ವಲ್ಪ ಪುಡಿ ಮಾಡಿಕೊಳ್ಬೇಕು. ಕ್ರಶ್ ಆದರೆ ಹಾಕು, ಹೀಗೆ ನೋಡಿ ಸ್ವಲ್ಪ ಹುಡಿ ಆದರೆ ಹಾಕು. ಇನ್ನೀಗ ಇದಕ್ಕೆ ಬೇಕಾದಂಥ ಹಿಟ್ಟು ಮಾಡುವ. ಹಿಟ್ಟು ಮಾಡಲಿಕ್ಕೆ ಅಕ್ಕಿ ಹುಡಿ, ಸ್ವಲ್ಪ ಕಡಲೆ ಹುಡಿ ಮತ್ತು ಸ್ವಲ್ಪ ಕಾರ್ನ್ ಹುಡಿ. ಕಡಲೆ ಹುಡಿ ಎಷ್ಟು ಸ್ವಲ್ಪ ಹಾಕಿದರೆ ಸಾಕು, ಮತ್ತು ಕಾರ್ನ್ ಹುಡಿ ಅದು ಹೇಗೂ ಆಗ್ತದೆ. ನಮಗೆ ಅಕ್ಕಿ ಹುಡಿಯಲ್ಲಿ ಬೇಕಾದರೂ ಹಾಗೆ ಫುಲ್ ಇದು ಮಾಡಿಕೊಳ್ಬೋದು. ಕಾರ್ನ್ ಹಾಕಿರಿನ ಕೂಡ ಸ್ವಲ್ಪ ಕ್ರಿಸ್ಪಿ ಜಾಸ್ತಿ ಆಗಿರ್ತದೆ. ಸ್ವಲ್ಪ ಹಾಕಿದರೆ ಸಾಕು, ಜಾಸ್ತಿ ಬೇಡ. ಹಾಗೆ ಸ್ವಲ್ಪ ಮೆಣಸಿನ ಹುಡಿ, ಖಾರಕ್ಕೆ ಸ್ವಲ್ಪ ಮೆಣಸು ಸುಂಟು, ರುಚಿಗೆ ಉಪ್ಪು. ಹುಡಿ ಮಾಡಿಟ್ಟಂಥ ಕೊತ್ತಂಬರಿ, ಜೀರಿಗೆ, ಮೆಣಸು, ಸ್ವಲ್ಪ ಇಂಗು, ಹುಡಿ ಇಂಗು ಸೇರಿಸಿಕೊಳ್ತೇನೆ. ಇದನ್ನೆಲ್ಲ ಹೀಗೆ ಬೆರೆಸಿಕೊಳ್ತೇನೆ ಫಸ್ಟಿಗೆ. ಇನ್ನೀಗ ನೀರು ಹಾಕಿಕೊಂಡು ಸ್ವಲ್ಪ ಗಟ್ಟಿಗೆ ಬೆರೆಸಿಕೊಳ್ಳೋದು, ಜಾಸ್ತಿ ನೀರು ಹಾಕೋದು ಬೇಡ. ಕೊಚ್ಚಿಟ್ಟಂಥ ಎರಡು ನೀರುಳ್ಳಿ ಸೇರಿಸಿಕೊಳ್ಳು, ಸ್ವಲ್ಪ ಬೇವು ಸೊಪ್ಪು ಹಾಕಿಕೊಳ್ತೇನೆ, ಸಣ್ಣ ಸಣ್ಣ ಬೇವು ಸೊಪ್ಪು, ಕೊಚ್ಚಲಿಲ್ಲ. ನೀರುಳ್ಳಿ ಹಾಕುವ ಕಾರಣ ಜಾಸ್ತಿ ಹಿಟ್ಟಿಗೆ ನೀರು ಹಾಕಿದರೆ ಮತ್ತೆ ನೀರಾದೀತು. ಇನ್ನೀಗ ಕೊಚ್ಚಿಟ್ಟಂತಹ
ಗುಜ್ಜೆಯನ್ನು ಸ್ವಲ್ಪ ಸ್ವಲ್ಪ ಸೇರಿಸಿಕೊಳ್ಳೋದು. ನೋಡಿಕೊಂಡು ಸೇರಿಸಿದ್ರೆ ಆಯ್ತು ಹೇಗೆ ಬೇಕು ಅಂತೇಳಿ. ನೀರೆಲ್ಲ ಹೋಗಿರಬೇಕು, ಅದಕ್ಕೋಸ್ಕರ ಕಣ್ಣ ಪಾತ್ರದಲ್ಲಿ ಹಾಕಿಕೊಂಡದ್ದು. ಹೀಗಿದ್ರೆ ಆಯ್ತು ನೋಡಿ, ಈಗ ಎಣ್ಣೆಗೆ ಬಿಡುವಾಗಿದ್ದರೆ ಆಯ್ತು. ಎಣ್ಣೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ, ಬಿಸಿಯಾಗ್ತಾ ಉಂಟು. ಈಗ ಹಿಟ್ಟೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿ, ನೀರುಳ್ಳಿ ಬಜೆ ಇದೆಲ್ಲ ಬಿಡೋದಿಲ್ಲ, ಹಾಗೆ ಗುಜ್ಜೆ ಬಜೆ ಹೀಗೆ ತೆಗೆದು ಹೀಗೆ ಬಿಡೋದು. ನಾನಿಲ್ಲೀಗ ಜೀರಿಗೆ ಕೊತ್ತಂಬರಿ ಹಾಕಿಕೊಂಡು ಒಂದು ಫ್ಲೇವರ್ನದ್ದು ಮಾಡಿದ್ದೇನೆ. ಇದೆಲ್ಲ ಅಂತೇಳಿ ಆದರೆ ಶುಂಠಿ ಬೆಳ್ಳುಳ್ಳಿ ಹಾಕಿಯ ಅಥವಾ ಬೇರೆ ಯಾವುದಾದ್ರು ಫ್ಲೇವರಲ್ಲಿ ಮಾಡೋದಾದರೆ ಮಾಡಿಕೊಳ್ಬೋದು. ನೀರುಳ್ಳಿ ಹಾಕದು ಬೇಕಾದರೂ ಮಾಡಿಕೊಳ್ಬೋದು, ನೀರುಳ್ಳಿ ತಿನ್ನದವರೆಲ್ಲ ಇದ್ದರೆ. ನಮ್ಮ ಸೌಟ್ ಹಾಕಿಕೊಳ್ಳುವ, ಸರಿಯಾಗಿ ನೊರೆ ನೀಡಬೇಕು, ಅಷ್ಟೊತ್ತಿದ್ದು ಸರಿಯಾಗಿ ಬೇಯಲಿ. ಕಾಣಲಿಕ್ಕೆ ನೋಡಿ ನೀರುಳ್ಳಿ ಬಜೆಯಾಗೆ ಇಲ್ವ ನೋಡಿ. ಸರಿಯಾಗಿ ಬೆಂದ ಮೇಲೆ ಅದನ್ನು ತೆಗೆದುಕೊಳ್ಳುವ. ಗ್ರೌಂಡ್ ಮಾಡಿ ರುಚಿಯೆಲ್ಲ ಹೇಗಾಗಿದೆ ಅಂತೇಳಿ ನೋಡಿ, ವಾಪಸ್ಸು ಬೇಕಾದರೆ ಎಂತಾದ್ರೂ ಸೇರಿಸಿ, ಉಪ್ಪೆಲ್ಲ ಕಮ್ಮಿ ಉಂಟಾ ಖಾರ ಕಮ್ಮಿ ಉಂಟಾ ಎಲ್ಲ ನೋಡಿ ಹಾಕಿ ಬೇಕಾದಾಗೆ ಮಾಡಿಕೊಂಡ್ರೆ ಆಯಿತು, ಖುಷಿ ಆಗ್ತದೆ. ಮತ್ತು ಇದಕ್ಕೊಂದು ಚಟ್ನಿ, ಕೊತ್ತಂಬರಿ ಸೊಪ್ಪಿನ ಚಟ್ನಿಯ, ಪುಟಾಣಿಗಡಲೆ ಚಟ್ನಿಯ, ನೀರುಳ್ಳಿ ಚಟ್ನಿಯ. ಗುಜ್ಜೆ ಬಜೆ ಹೇಗಾಗಿದೆ ನೋಡಿ ಫ್ರೆಂಡ್ಸ್, ನೋಡಿ ಹೊರಗಿನ ಒಳ್ಳೆ ಕ್ರಿಸ್ಪಿಯಾಗಿ, ಹೊರಗಿನಿಂದ ಮೆತ್ತಗಾಗಿ ಭಾರಿ ಒಳ್ಳೆಯದಾಗಿದೆ. ಹ್ಞೂ.